ಶಮ್ನೇವಾಡಿ ಮತ್ತು ಬೇಡಿಕೆಹಾಳ್ ಮಾರ್ಗದ ರಸ್ತೆಯಲ್ಲಿ ಎರಡು ದ್ವಿಚಕ್ರ ವಾಹನಗಳು ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಶಮ್ನೇವಾಡಿ ಬೇಡಿಕೆಹಾಳ್ ಮಾರ್ಗದ ರಸ್ತೆಯಲ್ಲಿ ಇಬ್ಬರು ದ್ವಿಚಕ್ರ ವಾಹನ ಸವಾರರ ಮುಖಾಮುಖಿ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ರಾಜ್ಕುಮಾರ್ ಮಾನೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನೋರ್ವ ಸವಾರ ತಾಲೂಕ್ ಪಂಚಾಯಿತಿ ಸದಸ್ಯ ಚಾಂದ್ ಮುಲ್ಲಾ ಗಂಭೀರ ಗಾಯಗೊಂಡಿದ್ದರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಾವನ್ನಪ್ಪಿದ ರಾಜ್ಕುಮಾರ್ ಮಾನೆ ಮೃತ ಶರೀರವನ್ನು ಮರಣೋತ್ತರ ಪರೀಕ್ಷೆ ಮಾಡಿ ಪಾಲಕರಿಗೆ ನೀಡುವ ಸಂದರ್ಭ ಪಾಲಕರು ಪೊಲೀಸರಿಗೆ ದೂರು ದಾಖಲಿಸಲು ಹೋದರು. ಈಗಾಗಲೇ ದೂರು ದಾಖಲಾದ ಕಾರಣ ಪೊಲೀಸರು ದೂರು ದಾಖಲಿಸಿಕೊಳ್ಳಲು ನಿರಾಕರಿಸಿದಾಗ ಪಾಲಕರು ಹಾಗೂ ಸ್ಥಳೀಯರು ದೂರು ದಾಖಲಿಸಿಕೊಳ್ಳುವವರೆಗೂ ರಾಜ್ಕುಮಾರ್ ಮಾನೆಯವರ ಮೃತದೇಹವನ್ನು ಪೊಲೀಸ್ ಠಾಣೆ ಎದುರಿಗೆ ಇಟ್ಟುಕೊಂಡು ದೂರು ದಾಖಲಾದ ನಂತರ ಮೃತ ಶರೀರವನ್ನು ಪಾಲಕರು ತಮ್ಮ ವಶಕ್ಕೆ ಪಡೆದುಕೊಂಡರು. ರಾಜ್ಕುಮಾರ್ ಮಾನೆಯವರ ಅಕಾಲಿಕ ಮರಣದಿಂದ ಪಾಲಕರಿಗೆ ಹಾಗೂ ಸದಲ್ಗಾ ಪಟ್ಟಣದಲ್ಲಿ ದುಃಖದ ಛಾಯೆ ಮೂಡಿತು.